ಚೀನಾ ಸೇರಿದಂತೆ ಕೆಲವೊಂದು ದೇಶಗಳಲ್ಲಿ ಕೊರೋನಾ ಉಪತಳಿ BF.7 ವೈರಸ್ ಉಪಟಳ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕಟ್ಟೆಚ್ಚರ ವಹಿಸಿದ್ದು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೆ ವಿಮಾನ ನಿಲ್ದಾಣಗಳಲ್ಲಿ ರೂಲ್ಸ್ ಬ್ರೇಕ್ ಆಗ್ತಿದೆ. ಪ್ರಯಾಣಿಕರು ಕೊರೋನಾ ನಿಯಮ ಪಾಲಿಸದೆ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಚೀನಾದಲ್ಲಿ ಕೊರೋನಾ ಆರ್ಭಟ, ಭಾರತಕ್ಕೆ ಆತಂಕ. ಏರ್ಪೋರ್ಟ್ ಪ್ರಯಾಣಿಕರಲ್ಲಿಲ್ಲ, ಕೊರೋನಾ ಜಾಗೃತಿ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ. ಹೌದು, ಕೇಂದ್ರ ಸರ್ಕಾರ ಕೊರೋನಾ ಹೊಸ ತಳಿಯನ್ನು ತಡೆಯುವ ಉದ್ದೇಶದಿಂದ ಜಾಗೃತಿ ವಹಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳಿಗೆ ಸೂಚನೆ ನೀಡಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ ಶೇಕಡಾ 2 ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಯಾಣಿಕರಿಗೆ ರ್ಯಾಂಡಮ್ ಟೆಸ್ಟ್, ಮಾಸ್ಕ್, ಸಾಮಾಜಿಕ ಅಂತರ ಹೀಗೆ ಕೆಲವೊಂದು ನಿಯಮಗಳನ್ನು ಪಾಲಿಸುವಂತೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಆದರೆ ಪ್ರಯಾಣಿಕರು ಇದ್ಯಾವುದಕ್ಕೂ ಕಿಮ್ಮತ್ತು ನೀಡುತ್ತಿಲ್ಲ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಹಿನ್ನೆಲೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದೆ. ಈ ಹಿನ್ನೆಲೆ ವಿಮಾನ ನಿಲ್ದಾಣಗಳಲ್ಲಿ ಟೆಸ್ಟಿಂಗ್ ಸಂಖ್ಯೆ ಹೆಚ್ಚು ಮಾಡಬೇಕಾಗಿದೆ. ಆಸ್ಟಿನ್ ಟೆಕ್ಸಸ್ ಯುಎಸ್ ನಿಂದ ಬರ್ತಾ ಇದ್ದೀನಿ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇವಾಗ ಪಿಕಪ್ ಆಗ್ತಾ ಇದೆ ಕೋವಿಡ್ ಹೊಸ ವೇರಿಯಂಟ್. ಸೊ ಚೈನಾದಷ್ಟು ಇಲ್ಲ, ಆದರೂ ಜನ ಫುಲ್ ರೆಡಿ ಆಗಿದ್ದಾರೆ. ಆಮೇಲೆ ನಾನು ಇಸ್ತಾಂಬುಲ್ ವಾಯ ಇಸ್ತಾಂಬುಲ್ ಟರ್ಕಿಯಿಂದ ಬಂದೆ. ಇಸ್ತಾಂಬುಲ್ ನಲ್ಲಿ ಅಷ್ಟಿಲ್ಲ ಈಗ, ಆದ್ರೆ ಡೆಲ್ಲಿ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಚೆಕ್ ಮಾಡ್ತಾ ಇದ್ದಾರೆ ರ್ಯಾಂಡಮ್ ಆಗಿ. ಆಮೇಲೆ ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. ಇಲ್ಲಿ ನಮಗೆ ಇಂಡಿವಿಜುವಲ್ ಆಗಿ ನಮಗೆ ಟೆಸ್ಟ್ ಮಾಡಲಿಲ್ಲ, ಬಟ್ ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾ ಇದ್ದಾರೆ. ನೂರಕ್ಕೆ ಒಂದು ಇಬ್ಬರನ್ನ 2% ಜನಗಳನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಚೈನಾ ಮತ್ತು ಥೈಲ್ಯಾಂಡ್ ಇಂದ ಬರೋರ್ನ ಕಡ್ಡಾಯವಾಗಿ ಎಲ್ಲರನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಹಿನ್ನೆಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಏರಿಕೆಯಾಗಿದೆ. ಆದರೆ ಏರ್ಪೋರ್ಟ್ನಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಸಾಕಷ್ಟು ಬೇಜವಾಬ್ದಾರಿ ತೋರುತ್ತಿದ್ದಾರೆ. ಶೇಕಡ 50ರಷ್ಟು ಪ್ರಯಾಣಿಕರು ಮಾಸ್ಕ್ ಧರಿಸದೆ ಏರ್ಪೋರ್ಟ್ನಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಸರ್ಕಾರ ಏರ್ಪೋರ್ಟ್ನಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಚೆನ್ನೈಯಿಂದ ಬಂದ್ವಿ, ಅಲ್ಲೆಲ್ಲ ಏನಿರಲಿಲ್ಲ. ಆಮೇಲೆ ಟರ್ಕಿಶ್ ಏರ್ಲೈನ್ಸ್ ತಗೊಂಡ್ವಿ, ಅಲ್ಲೂ ಏನಿರಲಿಲ್ಲ. ಆದರೆ ಡೆಲ್ಲಿ ಅಲ್ಲೆಲ್ಲ ಮಾಸ್ಕ್ ಕಂಪಲ್ಸರಿ ಅಂತ ಹೇಳಿದ್ರು. ಆಮೇಲೆ ನಮಗೇನು ಟೆಸ್ಟ್ ಮಾಡಲಿಲ್ಲ, 2% ಜನಕ್ಕೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ, ಎಲ್ಲ ಓಕೆ, ಎಲ್ಲ ಮಾಸ್ಕ್ ಹಾಕೊಂಡಿದ್ರು ಇಲ್ಲೆಲ್ಲ. ಅಲ್ಲೆಲ್ಲ ಈಗ ಅಷ್ಟಿಲ್ಲ, ಆದರೆ ಅಲ್ಲಿ ಕೇಸಸ್ ಜಾಸ್ತಿ ಆದರೂ ಅಲ್ಲೇನು ಟೆಸ್ಟು ಆಮೇಲೆ ಮಾಸ್ಕ್ ಎಲ್ಲ ಏನು ಕಂಪಲ್ಸರಿ ಇಲ್ಲ ಅಲ್ಲಿ. ಹೌದು, ಅಲ್ಲಿ ಇದೆ, ಕೇಸಸ್ ಜಾಸ್ತಿ ಬರ್ತಾ ಇದೆ ಅಲ್ಲಿ. ಅಂದರೆ ಈಗ ಕ್ರಿಸ್ಮಸ್ ಬೇರೆ ಅಲ್ಲ, ಈಗ ಅವರೆಲ್ಲರದ್ದು ಹಾಲಿಡೇ ಸೀಸನ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಈಗ. ಒಟ್ಟಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ಕೊರೋನಾ ಹೊಸ ತಳಿಯಿಂದ ದೇಶಕ್ಕೆ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ರಾಮಾಂಜಿ ಎಂಬೂದಿಗೆರೆ, ಪವರ್ ಟಿವಿ, ದೇವನಹಳ್ಳಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.